ನಮಸ್ಕಾರ ಇವತ್ತು ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಈ ರೊಟ್ಟಿನ ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಬೇಕಾದರೆ ಬೆಣ್ಣೆ ಜೊತೆ ತಿನ್ನಬಹುದು ಮೊಸರಿನ ಜೊತೆ ತಿನ್ನಬಹುದು ಅಥವಾ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಬಹುದು ಎಲ್ಲದರ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ನಾನು ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕ್ತಾ ಇದೀನಿ ಮತ್ತೆ ರುಚಿಗೆ ಉಪ್ಪು ಹಾಕ್ತೀನಿ ಈರುಳ್ಳಿಗೆ ಹಾಕೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ಅದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಟ್ಟು ಎರಡು ಮೂರು ನಿಮಿಷ ಬಿಟ್ಟರೆ ಒಂಚೂರು ನೀರು ಬಿಟ್ಕೊಂಡಿರುತ್ತೆ ಒಂದರಿಂದ ಒಂದೂವರೆ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ಈ ರೀತಿ ನೀರು ಬಿಟ್ಕೊಂಡ ಮೇಲೆ ಕಲಸೋದ್ರಿಂದ ನಾವು ಕಲಸ್ದಾಗ ರೊಟ್ಟಿ ಹಿಟ್ಟಿನ ಹದ ಸರಿಯಾಗಿ ಬರುತ್ತೆ ಅದಕ್ಕೆ ಈಗ ಸಣ್ಣದಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಗೆ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಇಲ್ಲಿ ಖಾರಕ್ಕೆ ನಾನು ಒಂದೂವರೆ ಚಮಚ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಚ್ಕಾರದ ಪುಡಿ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಈಗ ನಾನು ಇದಕ್ಕೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇದನ್ನ ನೀರು ಹಾಕಿ ಕಲ್ಸೋಕ್ಕೂ ಮುಂಚೆ ಸಲ ಚೆನ್ನಾಗಿ ಹಾಗೆ ನೀರು ಹಾಕದೇನೆ ಕಲಿಸ್ಕೊಳ್ಬೇಕು ಆವಾಗ ಉಪ್ಪು ಕೊತ್ತಂಬರಿ ಸೊಪ್ಪು ಪಚ್ಕಾರದ ಪುಡಿ ಎಲ್ಲವೂ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಪಿ ಯು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ಚಾನೆಲ್ಗಳಿವೆ ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಸಲ ನೋಡಿ ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು ನೋಡಿ ಹಿಟ್ಟನ್ನು ನಾನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ತುಂಬ ನೀರಾಗೂ ಕಲಿಸಬಾರ್ದು ತುಂಬ ಗಟ್ಟಿಯಾಗೂ ಕಲಿಸಬಾರ್ದು ನೋಡಿ ಇದು ಸರಿಯಾದ ಹದದಲ್ಲಿದೆ ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ಹೆಂಚಿನ ಮೇಲೆ ಒಂದರಿಂದ ಒಂದೂವರೆ ಚಮಚ ಎಣ್ಣೆ ಹಾಕ್ಬಿಟ್ಟು ತಟ್ಕೊಳ್ತೀನಿ ನೀವು ಬೇಕಾದರೆ ರೊಟ್ಟಿನ ಹೋಳಿಗೆ ಮಾಡೋ ಪೇಪರ್ ಮೇಲೋ ಅಥವಾ ಬಾಳೆ ಎಲೆ ಮೇಲೋ ತಟ್ಬಿಟ್ಟು ಹೆಂಚಿನ ಮೇಲೆ ಹಾಕಿ ಬೇಯಿಸ್ಬಹುದು ಈ ರೀತಿ ನೇರವಾಗಿ ಹೆಂಚಿನ ಮೇಲೆ ತಟ್ಟೋದ್ರಿಂದ ಪ್ರತಿ ರೊಟ್ಟಿ ಮಾಡಿದಾಗ್ಲೂ ನೀವು ಹೆಂಚನ್ನು ತೊಳೆದು ಮತ್ತೆ ಎಣ್ಣೆ ಹಾಕಿ ತಟ್ಟಬೇಕಾಗತ್ತೆ ಅದ್ರ ರೊಟ್ಟಿ ತುಂಬ ಚೆನ್ನಾಗಿ ಗರ್ಗರಿಯಾಗತ್ತೆ ನೀವು ಅದೇ ಬಾಳೆ ಎಲೆ ಮೇಲೆ ತಟ್ಟಿ ಹೆಂಚಿನ ಮೇಲೆ ಹಾಕಿದ್ರೆ ಆಗ ರೊಟ್ಟಿ ಸ್ವಲ್ಪ ಮೆತ್ತಗಾಗತ್ತೆ ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ಆ ರೀತಿ ರೊಟ್ಟಿ ಮಾಡ್ಕೊಳ್ಬಹುದು ಗರ್ಗರಿಯಾಗಿ ಬೇಕಾದರೆ ಇದೇ ರೀತಿ ನೇರವಾಗಿ ಹೆಂಚಿನ ಮೇಲೆ ತಟ್ಟಿ ಬೇಯಿಸ್ಕೊಳ್ಬೇಕು ಈ ರೀತಿ ರೊಟ್ಟಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಬರುತ್ತೆ ಒಂದು ಸ್ವಲ್ಪ ಹರಿಯಲ್ಲ ತುಂಬಾ ಚೆನ್ನಾಗಿ ಬರತ್ತೆ ಸರಿಯಾದ ಹದದಲ್ಲಿ ಬರುತ್ತೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಈ ರೊಟ್ಟಿಯನ್ನು ತಟ್ಕೊಳ್ಳಿ ಇದಕ್ಕೆ ನಾವು ಈಗಾಗಲೇ ಮಸಾಲೆ ಹಾಕಿರೋದ್ರಿಂದ ಉಪ್ಪು ಖಾರ ಎಲ್ಲ ಹದವಾಗಿ ಹಾಕಿರೋದ್ರಿಂದ ಇದಕ್ಕೆ ನೀವು ಬಾಡಿಸ್ಕೊಳ್ಳೋಕೆ ಜೊತೆಗೆ ಇನ್ನೇನಾದರೂ ಬೇಕು ಮಾಡಲೇಬೇಕು ಅಂತ ಏನಿಲ್ಲ ಹಾಗೆ ಮೊಸರಿನ ಜೊತೆನೋ ಚಟ್ನಿ ಪುಡಿ ಜೊತೆನೋ ತಿನ್ನಬಹುದು ಇವಾಗ ರೊಟ್ಟಿಯನ್ನು ಹೀಗೆ ತೆಳ್ಳಗೆ ತಟ್ಬಿಟ್ಟು ಇದನ್ನು ಒಲೆ ಮೇಲೆ ಇಟ್ಟು ನಾನು ಬೇಯಿಸ್ಕೊಳ್ತೀನಿ ಸುತ್ತಕ್ಕೂ ಅಷ್ಟು ಕಡೆ ತಿರುಗಿಸಿ ಎಲ್ಲ ಕಡೆ ಹದವಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ರೊಟ್ಟಿಯನ್ನು ತೆಳ್ಳಗೆ ತಟ್ಟಿರೋದ್ರಿಂದ ಹಿಂದೆ ಮುಂದೆ ತಿರುಗಿಸಿ ಎರಡೂ ಕಡೆ ಬೇಯಿಸ್ಬೇಕಂತ ಏನಿಲ್ಲ ಒಂದು ಕಡೆ ಬೆಂದ್ರೇ ಸಾಕಾಗತ್ತೆ ರೊಟ್ಟಿಯನ್ನು ಸ್ವಲ್ಪ ದಪ್ಪನಾಗಿ ತಟ್ಕೊಂಡ್ರೆ ಎರಡೂ ಕಡೆ ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ರೊಟ್ಟಿ ಚೆನ್ನಾಗಿ ಹದವಾಗಿ ಬೆಂದಿದೆ ರುಚಿ ರುಚಿಯಾದ ಸೊಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ತಿನ್ನಕ್ಕೆ ರೆಡಿ ಆಯಿತು ನೀವು ಬೇಕಾದರೆ ಇಲ್ಲಿ ಸಣ್ಣದಾಗಿ ಒಂದೆರಡು ಹಸಿ ಮೆಣಸಿನಕಾಯೂ ಹೆಚ್ಚಿ ಹಾಕ್ಬೋದು ಆದರೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಬೇಕಾಗತ್ತೆ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ತಿನ್ನಕ್ಕೆ ರೆಡಿ ಆಯಿತು ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ನೀವು ಒಂದು ಸಲ ರೊಟ್ಟಿ ಟ್ರೈ ಮಾಡಿ ಹೇಗೆ ಬಂತು ನಿಮಗೆ ರೊಟ್ಟಿ ಇಷ್ಟ ಆಯಿತಾ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ